ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಸತತವಾಗಿ ಪುರಸಭೆಯಿಂದ ನಿರ್ಲಕ್ಷ್ಯತೆಯನ್ನು ಎದುರಿಸುತ್ತಿರುವ ವಾಂಜಿ ಬಡಾವಣೆಯ ಜನ ಆಕ್ರೋಶಗೊಂಡು ಪುರಸಭೆಯನ್ನು ಮುತ್ತಿಗೆ ಹಾಕಲು ಮುಂದಾದರು. ಸ್ಥಳಕ್ಕೆ ಹುಮ್ನಾಬಾದ್ ಕ್ಷೇತ್ರದ ಶಾಸಕ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಮುಜರಾಯಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರ ಸಹೋದರ ಶರಣಪ್ಪ ಪಾಟೀಲ್ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ನಾನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿ ಜನರನ್ನು ಸಮಾಧಾನ ಪಡಿಸಿದರು. ಆಕ್ರೋಶಗೊಂಡ ಜನ, ನಮಗೆ ಪುರಸಭೆಯಿಂದ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ, ಇದನ್ನ ಪದೇ ಪದೇ ಸಿಇಒ ಅವರ ಗಮನಕ್ಕೆ ತಂದರೂ ಅವರು ಕೂಡ ನಿರ್ಲಕ್ಷಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಪುರಸಭೆಯಲ್ಲಿ ಸದಸ್ಯರನ್ನು ಹೊರತುಪಡಿಸಿ ಕೇವಲ ಗುಂಡಾ ವರ್ತನೆ ಮಾಡುವವರ ಮಾತು ಕೇಳಲಾಗುತ್ತಿದೆ ಎಂದು ಜನರು ಆರೋಪಿಸಿದರು. ನಮ್ಮ ವರದಿಗಾರರಾದಂತಹ ಅಂಜುನಾಥ್ ರೆಡ್ಡಿ ಅವರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ನೋಡ್ರಿ ಸರ್, ಅವ್ನ ಕೌನ್ಸಿಲರ್ ಯಾರ ಮನೆಗೆ ಹೋಗ್ಬೇಕು, ಇದು ಜಾಗ ನಮ್ದದ ಅಂತ ಹೇಳಕ್ಕ ಎಲ್ಲ ಜನರಿಗೆ ತೊಂದರೆ ಕೊಡ್ಲತ್ತಾನವ. ಈಗ ಆ ಕೌನ್ಸಿಲರ್ ಯಾರ, ಅವನ್ ಧರ್ಮ ರೆಡ್ಡಿ ಕೌನ್ಸಿಲರ್ ಅಲ್ಲ ಏನ್ರಿ. ಈಗ ನಿಮಗೆ ಯಾವ ಜೊತೆ ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಯಾವುದೇ ಏನೇ ಇದ್ರು ಬಿ ಅವ್ರು ಅವನ ಕೈಲಿ ಮಾಡ್ಸಲ್ಲ ಏನ್ ಸರ್, ಅವ ಕೌನ್ಸಿಲರ್ ಅಲ್ಲ. ಅವೆಲ್ಲ ನೋಡ್ರಿ, ಅವೆಲ್ಲ ತೆಗೀರಿ, ಇಲ್ಲಿಗಲ್ ಏನಿದೆ ಅವ್ನು ತೆಗೀರಿ ಪೂರಾ. ಲೆಟರ್ ಆಗ್ರಿ ನಿಮಗೆ, ಈಗ ನಾವು ಕಾನ್ಫರೆನ್ಸ್ ಹೇಳತ್ತಿದ್ವಿ, ನಿಮ್ ಜನರ ಹೇಳತ್ತ ನಿಮ್ಗೆ ಹಜಾರು ಮಂದಿರ. ನಾವು ಒಂದ್ ಕುಲ್ದವ್ರಿ, ನಮ್ ಗಲ್ಯ ಎಲ್ಲ ಕುಲ್ದವ್ರ, ನಮ್ ಕುಲ್ದವ್ರ ಅಂದ್ರೆ ನಮ್ ತಾಯಿ ಅಂದ್ರೆ ನಮ್ಮ ತಂಗಿಯರ ಅಂತ ಅನ್ಸ್ಕೊಂಡ್ರಿ ಸರ್. ನಮ್ಮ ಹತ್ರ ಕೇಳ ಒಂದ್ ಸ್ವಲ್ಪ ಸಂಡ ಸುಮ್ಮನಿಲ್ಲ, ಒಂದು ಒರಿಯಲ್ ಹಾಕಿರ್ಬೋದು ನೀರ್ ಬರ್ತಾ ಮುಗಿಸ್ಬಿಟ್ಟು ಇಲ್ಲ ಅಂತ ಅವೇ ಒಗ್ಗೆ ನೀರ್ ನಾಲಿ ನೀರ್ ಅಲ್ಲೇ ನಾಳೆ ತೆಗಿರಿ ಅಂತ ನಾನು ನಾಳೆ ತೆಗಿತಾರ.